ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡೋಣ ಏನು ಅಂತ ಮಂಗಳ ಮುಖಿಯರು ಅಟ್ಟಿಸಿಕೊಂಡು ಬಂದ್ರು ಅಂತ ಕೊಟ್ಟಿಗೆಯಲ್ಲಿ ಅಡಗಿಕೊಂಡಂತಹ ವ್ಯಕ್ತಿ ಕಳ್ಳ ಅಂತ ಭಾವಿಸಿ ಗ್ರಾಮಸ್ಥರು ಆತನನ್ನ ಹೊಡೆದು ಕೊಂದಿರುವಂತಹ ಬ್ರೇಕಿಂಗ್ ನ್ಯೂಸ್ ಅನ್ನು ನೀವು ನೋಡ್ತಾ ಇದ್ದೀರಾ ಮಂಗಳ ಮುಖಿಯರು ಆತನನ್ನ ಅಟ್ಟಿಸಿಕೊಂಡು ಬಂದ್ರು ಅನ್ನೋ ಕಾರಣಕ್ಕೋಸ್ಕರ ಆತ ಅಡಗಿ ಕುಳಿತುಕೊಳ್ತಾನೆ ಆದರೆ ಜನ ಈ ಯಾರೋ ಕಳ್ಳ ಎಲ್ಲೋ ಕಳ್ತನ ಮಾಡ್ಕೊಂಡು ಇವನು ಬಂದು ಇಲ್ಲಿ ಔಸ್ಕೊಂಡು ಕೂತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಹೊಡೆದು ಕೊಂದಿರುವಂತಹ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡಿನ ಕೋರೆಹುಂಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬದನವಾಳು ನಿವಾಸಿ ರಮೇಶ್ ಕೊತ್ತಿ ಅಂತಕಂತ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಕೋರೆಹುಂಡಿ ಗ್ರಾಮದ ಚಂದ್ರಶೇಖರ್ ಎಂಬುವರ ಕೊಟ್ಟಿಗೆಗೆ ಪ್ರವೇಶ ಮಾಡಿ ರಮೇಶ್ ಸಿಕ್ಕಿ ಬಿಳ್ತಾನೆ ಮಂಗಳ ಮುಖಿಯರು ಆತನನ್ನ ಅಟ್ಟಿಸಿಕೊಂಡು ಬಂದ ಕಾರಣಕ್ಕೆ ಆತ ಕೊಟ್ಟಿಗೆಯಲ್ಲಿ ಅವಿತುಕೊಂಡಿದ್ದಾಗಿ ಹೇಳಿಕೆ ನೀಡುತ್ತಾನೆ ಆದರೆ ಇದನ್ನು ನಂಬದ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದಾರೆ